ನಮಸ್ಕಾರ, ಭವಾನಿ ವಾಹಿನಿಯ ಸುತ್ತಮುತ್ತ ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮ ಚಾನೆಲ್ನಲ್ಲಿ ಪ್ರಸಾರವಾಗುವ ಸುದ್ದಿಗಳನ್ನು ಯೂಟ್ಯೂಬ್ನಲ್ಲಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಬಟನ್ ಒತ್ತುವ ಮೂಲಕ ಸಬ್ಸ್ಕ್ರೈಬರ್ ಆಗಿ ನಂತರ ಬೆಲ್ ಐಕನ್ ಕ್ಲಿಕ್ ಮಾಡಿ ಕೆಲವೊಮ್ಮೆ ನಿಮಗೆ ತಿಳಿಯದ ನಿಮ್ಮ ಅಕ್ಕಪಕ್ಕದ ಸ್ಥಳಗಳ ಸುದ್ದಿಗಳನ್ನು ನಮ್ಮ ಚಾನೆಲ್ ಮೂಲಕ ವೀಕ್ಷಿಸಬಹುದು. ನಿಮಗಾಗಿ ಸುದ್ದಿ ತಲುಪಿಸುವ ನಮ್ಮ ಶ್ರಮಕ್ಕೆ ಮರೆಯದೇ ಒಂದು ಲೈಕ್ ನೀಡಿ. ಅಶ್ವತ್ಥಕಟ್ಟೆ ಅರಳಿ ಮರಕ್ಕೆ ವಿಶೇಷ ಪೂಜೆ ಮಾಡುವುದರಿಂದ ವಿವಿಧ ಕಷ್ಟ ಕಾರ್ಪಣ್ಯಗಳು ದೂರವಾಗುವುದರ ಜೊತೆಗೆ ಕಂಕಣ ಭಾಗ್ಯ ಇಲ್ಲದವರಿಗೆ ಕಂಕಣ ಭಾಗ್ಯ ಕೂಡಿ ಬರುತ್ತೆ ಎಂಬುದಾಗಿ ಊರಿನ ಗ್ರಾಮಸ್ಥರೆಲ್ಲ ಒಂದೆಡೆ ಸೇರಿ ಗ್ರಾಮದ ಅರಳಿ ಮರಕ್ಕೆ ವಿಶೇಷ ಪೂಜೆ ಸಲ್ಲಿಸಿದರು. ಇನ್ನು ಇದೇ ಮೊಟ್ಟ ಮೊದಲ ಬಾರಿಗೆ ಗ್ರಾಮದ ಸುಮಾರು 250 ಹೆಚ್ಚು ಗ್ರಾಮಸ್ಥರು ಬೂದಗುಂಬಳಕಾಯಿಯಿಂದ ಮಾಡಿದ ಆರತಿಯೊಂದಿಗೆ ಪೂಜೆ ಸಲ್ಲಿಸಿದ್ದು ವಿಶೇಷವಾಗಿತ್ತು. ನೆಲಮಂಗಲ ತಾಲೂಕಿನ ತ್ಯಾಮಗೊಂಡ್ಲು ಹೋಬಳಿಯ ವಾದಕುಂಟೆ ಗ್ರಾಮದ ನಿವಾಸಿಗಳಿಂದ ನಡೆದ ಕಾರ್ಯಕ್ರಮಕ್ಕೆ ಖ್ಯಾತ ಸಂಖ್ಯಾಶಾಸ್ತ್ರಜ್ಞ ಆರ್ಯವರ್ಧನ್ ಗುರುಜಿ ಭಾಗವಹಿಸಿದ್ದು ಮಹತ್ವ ಪಡೆದಿತ್ತು. ಇನ್ನು ಈ ಕಾರ್ಯಕ್ರಮ ಅಖಿಲ ಕರ್ನಾಟಕ ಡಿಕೆ ಶಿವಕುಮಾರ್ ಅಭಿಮಾನಿ ಬಳಗದ ಜಿಲ್ಲಾಧ್ಯಕ್ಷ ಸುರೇಶ್, ಗ್ರಾಮ ಪಂಚಾಯಿತಿ ಸದಸ್ಯ ಅಶ್ವತ್ಥಯ್ಯ ಹಾಗೂ ಊರಿನ ಗ್ರಾಮಸ್ಥರ ನೇತೃತ್ವದಲ್ಲಿ ನಡೆದಿದ್ದು ಗ್ರಾಮದಲ್ಲಿ ಸುಮಾರು ದಿನಗಳಿಂದ ಕಂಕಣ ಭಾಗ್ಯ ದೊರಕದ ಮಹಿಳೆಯರಿಗೆ ಹಾಗೂ ಪುರುಷರಿಗೆ ಕಂಕಣ ಭಾಗ್ಯ ದೊರಕುವುದರ ಜೊತೆಗೆ ಗ್ರಾಮಕ್ಕೆ ಉಂಟಾಗುವ ತೊಂದರೆಗಳೆಲ್ಲ ನಿವಾರಣೆಯಾಗುವ ದೃಷ್ಟಿಯಿಂದ ಇಂತಹ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ವಿಶೇಷವಾಗಿತ್ತು. ವಿಶೇಷವಾದ ಒಂದು ಹಳ್ಳಿ ಮರಕ್ಕೆ ಪೂಜೆ ಮಾಡಿ ಊರಲ್ಲಿ ತುಂಬ ಏನಾದರೂ ಸಮಸ್ಯೆಗಳಿದೆ, ಏನಾದರೂ ಬೇರೆ ರೀತಿಯಲ್ಲಿ ಏನಾದರೂ ಶಕ್ತಿಗಳು ಏನಾದರೂ ಅವೆಲ್ಲ ಹೊರಬರ್ತವೆ. ಆಮೇಲೆ ಮದುವೆಗಳು, ಶುಭ ಕಾರ್ಯಗಳು ಎಲ್ಲ ಊರಲ್ಲಿ ನಡೀತವೆ ಅಂತೇಳಿ ಒಂದು ವಾರದ ಮುಂಚೆ ಗುರುಜಿ ನಮಗೆ ಕರೆದು ತಿಳಿಸಿದರು. ಹಂಗಾಗಿ ಇವತ್ತು ಅದನ್ನು ಏರ್ಪಟ್ಟಿತ್ತು. ಮತ್ತು ಹಾಗೇ ನಮ್ಮ ಸಹಾಯಪ್ರದ ಡಿ ಕೆ ಶಿವಕುಮಾರ್ ಅವ್ರಿಗೂ ಒಳ್ಳೆಯದಾಗಲಿ ಅಂತ ಈ ಪೂಜೆನ ಇಟ್ಕೊಂಡು ಇವತ್ತು, ಯಾಕೆಂದರೆ ಅದು ಅವ್ರ ರಾಶಿಗೆ ದುರ್ಬಲ ಬರ್ತಾ ಇದ್ದಾರೆ. ಹಂಗಾಗಿ ಅವ್ರು ಇನ್ನೂ ಹೆಚ್ಚಿನ ಬಲವನ್ನು ಕೊಡಲಿ, ಇನ್ನೂ ಮುಂದೆ ಒಳ್ಳೆಯ ರೀತಿಯಲ್ಲಿ ಅವ್ರು ಇನ್ನೂ ನಮಗೆ ಒಂದು ಒಳ್ಳೆಯ ಉದ್ದೇಶ ಸಿಗಲಿ ಅಂತೇಳಿ ಈ ಪೂಜೆನ ನಾವು ಅಭಿಮಾನಿಗಳಾಗಿ ಮತ್ತು ಊರಿನ ಗ್ರಾಮಸ್ಥರೆಲ್ಲ ಸೇರಿ ಮಾಡಿದ್ದೀವಿ. ಈ ಸಂದರ್ಭದಲ್ಲಿ ಸಂಖ್ಯಾಶಾಸ್ತ್ರಜ್ಞ ಆರ್ಯವರ್ಧನ್ ಗುರುಜಿ ಮಾತನಾಡಿ, ಅರಳಿ ಮರಕ್ಕೆ ಪೂಜೆ ಸಲ್ಲಿಸುವುದರಿಂದ ಕಷ್ಟಕಾರ್ಪಣ್ಯಗಳು ದೂರವಾಗಿ ಜೀವನದಲ್ಲಿ ಅಂದುಕೊಂಡದ್ದನ್ನು ಸಾಧಿಸಲು ಸಹಕಾರಿಯಾಗುತ್ತದೆ. ಇನ್ನು ಗ್ರಾಮಸ್ಥರೆಲ್ಲ ಒಟ್ಟಾಗಿ ಸೇರಿ ಬೂದಗುಂಬಳಕಾಯಿಯ ಆರತಿಯೊಂದಿಗೆ ಅರಳಿ ಮರಕ್ಕೆ ಪೂಜೆ ಸಲ್ಲಿಸುತ್ತಿರುವುದು ಗ್ರಾಮದ ಒಳಿತಿನ ಸಂಕೇತ. ಅದರಲ್ಲೂ ಅರಳಿ ಮರಕ್ಕೆ ಪೂಜೆ ಸಲ್ಲಿಸಿದ್ರೆ ದೈವ ಸ್ವರೂಪಿಯಂತೆ ಕಾಣುವ ಅರಳಿ ಮರ ಗ್ರಾಮಕ್ಕೆ ಶುದ್ಧ ಗಾಳಿ ನೆರಳು ನೀಡುವುದರ ಜೊತೆಗೆ ಹಲವಾರು ಸಮಸ್ಯೆಗಳನ್ನು ನಿವಾರಿಸುವ ಶಕ್ತಿ ಹೊಂದಿದ್ದು ಪೂಜೆ ಸಲ್ಲಿಸುವ ಆದಷ್ಟು ಜನಕ್ಕೆ ಒಳಿತಾಗಿರುವ ನಿದರ್ಶನಗಳು ಕಣ್ಣ ಮುಂದಿವೆ ಎಂದರು. ಇವತ್ತು ಒಂದು ಪುನರ್ವಸು ನಕ್ಷತ್ರ ಅಂದರೆ ಗುರು, ಪುನರ್ವಸು ವಿಶಾಖ ಪೂರ್ವಭದ ನಕ್ಷತ್ರ, ಇವತ್ತು ಮೀನರಾಶಿ ಪೂರ್ವಭದ ನಕ್ಷತ್ರ. ಇವತ್ತು ಆ ಮಗನನ್ನು ಪೂಜಿಸಿ ಪೂಜೆ ಮಾಡಿದವರಿಗೆ ಖಂಡಿತವಾಗಲೂ ಕೂಡ ಮಕ್ಕಳಾಗೋರು ಮಕ್ಕಳಾಗೋದು, ಮದುವೆಗಳು ತುಂಬ ಪೆಂಡಿಂಗ್ ಇರ್ತಾರೆ, ಖಂಡಿತವಾಗಲೂ ಮದುವೆ ಆಗುತ್ತೆ. ಮತ್ತು ವಿದ್ಯಾಭ್ಯಾಸಕ್ಕೆ ಈ ಮರವನ್ನು ಪೂಜೆ ಮಾಡಿದಾಗ ತುಂಬ ದೊಡ್ಡ ಸಕ್ಸಸ್ಸನ್ನು ಕಾಣ್ತಾರೆ. ಮತ್ತು ಈ ಮರದಲ್ಲಿ ಕುತ್ಕೊಂಡು ಓದಿದ್ರೆ ತುಂಬ ದೊಡ್ಡ ಸಕ್ಸಸ್ ಇರುತ್ತೆ. ಮತ್ತು ಯಾರನ್ನಲ್ಲಿ ಈ ಕೊರತೆ ಇರುತ್ತೆ, ತುಂಬ ಜನ ಹೇಳ್ತಾರೆ ಹಳ್ಳಿ ಮರದ ಹಳ್ಳಿ ಬಿಡ್ಬಿಡೋದು, ಅದೆಲ್ಲ ತಪ್ಪು ಮಾಹಿತಿ. ಹಳ್ಳಿ ಮರದು ಭಾಳ ಶಕ್ತಿ ಜಾಸ್ತಿ, ಸಾಕ್ಷಾತ್ ಗುರು ಭಗವಾನ್ ವಾಸ ಮಾಡ್ತಾರೆ ದಕ್ಷಿಣಾಮೂರ್ತಿ. ಹಾಗಾಗಿ ಗುರು ಇವಾಗ ಒಂದು ಸ್ವಂತ ಮನೆಗೆ ಬಂದಿದ್ದಾರೆ ಧನುಸರ, ಹಾಗಾಗಿ ಕೇಳಿದ್ದೆಲ್ಲವರು ಕೂಡ ಕೊಡ್ತಾರೆ. ಭಾಳ ವಿಶೇಷವಾಗಿ ಕೇಳಿದ್ದೆಲ್ಲ ಎಲ್ಲ ಸುಖವನ್ನು ಕೊಡ್ತಾನೆ, ಯಾಕಂದ್ರೆ ಅವನು ಸ್ವಂತ ಮನೆ ಆಸೆ ಇರೋದ್ರಿಂದ, ಅವನ ಜೊತೆಗೆ ಕೇತು ಮತ್ತು ಜ್ಞಾನಕಾರಕ ಶನಿ ಕೂಡ ಅವನ ಜೊತೆ ಇರೋದ್ರಿಂದ ತುಂಬ ಶಿವಫಲವನ್ನು ಕೊಡ್ತಾನೆ. ತುಂಬ ಜನಕ್ಕೆ ಮದುವೆ ಆಗುತ್ತೆ ಧನುಸರ ಆಶೆಯವರಿಗೆ ಭಾಳ ವಿಶೇಷವಾಗಿ. ಈ ಸಂದರ್ಭದಲ್ಲಿ ಡಿಕೆಶಿ ಅಭಿಮಾನಿ ಬಳಗದ ಜಿಲ್ಲಾಧ್ಯಕ್ಷ ಡಿಕೆ ಸುರೇಶ್, ಗ್ರಾಮ ಪಂಚಾಯಿತಿ ಸದಸ್ಯ ಅಶ್ವತ್ಥಯ್ಯ, ಹುಲಿಕುಂಟೆ ವಿನಯ್, ವಾದಕುಂಟೆ ಗಿರೀಶ್, ವಿನೋದ್, ನಾಗರಾಜ್, ನಿಂಬೇನಹಳ್ಳಿ ಶ್ರೀನಿವಾಸ್ ಸೇರಿದಂತೆ ಊರಿನ ಗ್ರಾಮಸ್ಥರು ಉಪಸ್ಥಿತರಿದ್ದರು.
ಇಲ್ಲಿಗೆ ಭವಾನಿ ವಾಹಿನಿಯ ಸುತ್ತಮುತ್ತ ಕಾರ್ಯಕ್ರಮ ಮುಕ್ತಾಯವಾಯಿತು. ವಂದನೆಗಳೊಂದಿಗೆ ನಾನು ನಿಮ್ಮ ಹರ್ಷಿತಾ. ನಮಸ್ಕಾರ.